ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೊರೋನಾ ಒಂದಲ್ಲ ಎರಡಲ್ಲ, ಏಳು ರೂಪದ ಕೊರೋನಾ ಭಾರತಕ್ಕೆ ಬಂತು. ಸಪ್ತ ಕೊರೋನಾ ಕಂಟಕ. ಹೈಸ್ಪೀಡ್ ಕೊರೋನಾ ಅಂದ್ರೇನು ಗೊತ್ತಾ? ಕೊರೋನಾ ಏಳು ರೂಪ. ಕೊರೋನಾ ಒಂದಲ್ಲ ಎರಡಲ್ಲ ಏಳು ರೂಪದಲ್ಲಿ ಕಾಣಸಿಕ್ಕಿರುವಂತದ್ದು ಇಂಡಿಯಾದಲ್ಲಿ. ಹತ್ತು ತಿಂಗಳ ಅಂತರ ಏಳು ರೀತಿಯ ಸ್ವರೂಪ ಇದರಲ್ಲಿ ಕಾಣಿಸಿದೆ. ರಾಜ್ಯದಲ್ಲಿ ಕೊರೋನಾ ಏಳು ಸ್ವರೂಪವನ್ನ ಎತ್ತಿತ್ತಂತೆ, ರಾಜ್ಯದಲ್ಲೇ ಏಳು ಸ್ವರೂಪವನ್ನ ಪಡೆದಿದೆಯಂತೆ ವೈರಸ್. ಈಗ ಆಲ್ರೆಡಿ ಪ್ರಮುಖವಾಗಿ ಬ್ರಿಟನ್ ಅಲ್ಲಿ ಕಾಣಿಸಿಕ್ಕಿರುವಂತ ರೂಪಾಂತರಗೊಂಡಿರುವಂತಹ ಕೊರೋನಾ ದೊಡ್ಡ ಮಟ್ಟದಲ್ಲಂತೂ ಆತಂಕವನ್ನ ಸೃಷ್ಟಿ ಮಾಡಿದೆ. ಇನ್ನು ರಾಜ್ಯದಲ್ಲಿ ಪತ್ತೆ ಆಗಿರುವಂತ ವೈರಸ್ ಏಳು ರೂಪದ್ದು, ಭೌಗೋಳಿಕ ಪ್ರದೇಶಕ್ಕೆ ತಕ್ಕಂತೆ ಬದಲಾವಣೆ ಕೂಡ ಆಗಿರುವಂಥದ್ದು ನಿಮಾನ್ಸ್ ವೈರಾಲಜಿ ಸಂಶೋಧನೆ ಮಾಹಿತಿಯನ್ನ ನೀಡಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂಜನಗೂಡಿನಲ್ಲಿ ಕಾಣಿಸಿರುವಂಥದ್ದು ಯುರೋಪ್ನ ತಳಿ, ತಬ್ಲಿಗಿಗಳಲ್ಲಿ ಕಾಣಿಸಿದ್ದು ಮಲೇಷ್ಯಾದ ಕೊರೋನಾ ತಳಿ, ಮತ್ತೆ ಕೆಲವರಲ್ಲಿ ಕಾಣಿಸಿದ್ದಂಥದ್ದು ಇಂಡೋನೇಷ್ಯಾದ ತಳಿ. ಭೌಗೋಳಿಕ ಪ್ರದೇಶಗಳಿಗೆ ತಕ್ಕಂತೆ ಸ್ವರೂಪ ಕೂಡ ಬದಲಾಗಿದೆ. ಏಕೆಂದ್ರೆ ಇಲ್ಲಿ ಒಂದೊಂದು ದೇಶದಿಂದ ಬಂದಂತಹ ಕೊರೋನಾವು ಕೂಡ ಒಂದೊಂದು ರೀತಿಯಾದಂತಹ ಸ್ವರೂಪದ್ದಾಗಿತ್ತು. ಒಟ್ಟು ಏಳು ದೇಶಗಳ ಏಳು ಸ್ವರೂಪಗಳು ಪತ್ತೆ ಆಗಿರುವಂಥದ್ದು ಕರ್ನಾಟಕದಲ್ಲಿ ನಿಮಾನ್ಸ್ ವೈರಾಲಜಿ ಸಂಶೋಧನೆ ಮಾಹಿತಿಯನ್ನ ನೀಡಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ತು ತಿಂಗಳ ಅಂತರದಲ್ಲಿ ಏಳು ರೀತಿಯ ಸ್ವರೂಪ, ಅಂದ್ರೆ ಇಲ್ಲಿ ಸ್ವರೂಪ ಅನ್ನೋದಕ್ಕಿಂತ ಬೇರೆ ಬೇರೆ ದೇಶದಿಂದ ಬಂದಂತ ಹಿನ್ನೆಲೆಯಲ್ಲಿ ಏಳು ತಳಿಗಳು ಇಲ್ಲಿ. ನಂಜನಗೂಡಿನಲ್ಲಿ ಕಾಣಿಸಿದ್ದಂಥದ್ದು ಯುರೋಪ್ನ ತಳಿಯಂತೆ, ಈ ರೀತಿಯಾಗಿ ಒಂದೊಂದು ದೇಶದಿಂದ ಬಂದಂತಹ ಒಂದು ತಳಿಗಳನ್ನ ಗುರುತಿಸಲಾಗಿರುವಂಥದ್ದು. ಸೊ ಹೀಗಾಗಿ ಟೋಟಲ್ ಆಗಿ ಏಳು ದೇಶದಿಂದ ಏಳು ತಳಿಗಳು, ಅಂದ್ರೆ ಇಲ್ಲಿ ಈ ಕೊರೋನಾ ವೈರಸ್ನಲ್ಲಿ ಈ ಡಿಫ್ರೆನ್ಶಿಯೇಟ್ ಅನ್ನ ಮಾಡಲಾಗಿದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಕೊರೋನಾ ವೈರಸ್ ಅನ್ನುವಂಥದ್ದು ಎಲ್ಲಿಂದ ಹುಟ್ಟಿತು ಅಂತ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸೌಮ್ಯ, ಈಗ ಆಲ್ರೆಡಿ ಬ್ರಿಟನ್ನಲ್ಲಿ ರೂಪಾಂತರಗೊಂಡಿರುವಂತಹ ಕೊರೋನಾ ಆತಂಕವನ್ನ ಸೃಷ್ಟಿ ಮಾಡಿದೆ. ಇನ್ನ ಕರ್ನಾಟಕದಲ್ಲಿ ಪತ್ತೆ ಆಗಿರುವಂತಹ ಕೊರೋನಾದಲ್ಲಿ ಏಳು ತಳಿಗಳು ಪತ್ತೆ ಆಗಿರುವಂಥದ್ದು, ಅದು ಬೇರೆ ಬೇರೆ ದೇಶದಿಂದ ಬಂದಂತಹ ಕೊರೋನಾ ಒಂದೊಂದು ರೀತಿಯಾದಂತಹ ಸ್ವರೂಪವನ್ನ ಪಡೆದುಕೊಂಡಿತ್ತು ಅಂತ. ಏನಂತ ಆಕ್ಚುಲಿ ನಿಮಾನ್ಸ್ನ ವೈರಾಲಜಿ ಅವರು ಹೇಳಿರುವಂಥದ್ದು ಇದ್ರ ಬಗ್ಗೆ? ಪೃಥ್ವಿ, ಯಾವುದೇ ಒಂದು ವೈರಸ್ ಆದರೂ ಕೂಡ ಅದು ಆರ್ ಎನ್ ಎ ಫ್ರಾಗ್ಮೆಂಟ್ ಆಗಿರೋದ್ರಿಂದ ಅದು ಮ್ಯೂಟೇಟ್ ಆಗ್ತಾನೇ ಇರುತ್ತೆ, ಅಂದರೆ ರೂಪಾಂತರವನ್ನು ಹೊಂದುತ್ತಲೇ ಇರುತ್ತೆ. ಸೊ COVID-19 ಅಂದರೆ 2019 ಇಸ್ವಿನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮೊದಲು ಗುರುತಿಸಲಾಗಿರುವಂತಹ ವೈರಸ್ ಏನಿದೆ ಅದು ಇದುವರೆಗೂ ಕೂಡ ವಿಶ್ವದಾದ್ಯಂತ 4,000 ಪ್ರಭೇದಗಳನ್ನು ಹುಟ್ಟಾಕಿದೆ, ಅಂದರೆ ಮ್ಯೂಟೆಂಟ್ ಆಗಿದೆ, ಅಷ್ಟು ರೂಪಾಂತರಗಳಿದೆ. ಸೊ ಪ್ರತಿ ವೈರಸ್ ಕೂಡ ಇದೇ ರೀತಿ ನಡ್ಕೊಳ್ಳುತ್ತೆ, ಹಾಗೆ ಕೋವಿಡ್ ಕೂಡ ಇದೇ ರೀತಿ ನಡ್ಕೊಂಡಿದೆ. ಆದರೆ ಈ 4,000 ಎಷ್ಟು ಪ್ರಭೇದಗಳು ಡೇಂಜರಸ್ ಆಗಿದೆ ಅನ್ನೋದನ್ನ ಮಾತ್ರ ನಾವು ಪಾಯಿಂಟ್ ಔಟ್ ಮಾಡಬೇಕಾಗುತ್ತೆ. ಈಗ ಇಷ್ಟು ವರ್ಷ ಇಷ್ಟು ಸಮಯದಲ್ಲಿ ವಿಶ್ವದಾದ್ಯಂತ ಇಷ್ಟೊಂದು ವೆರೈಟಿ ಆಗಿ ಮ್ಯೂಟೆಂಟ್ ಆದರೂ ಕೂಡ ಈ ಒಂದು ವೈರಸ್ನ ಯುಕೆನಲ್ಲಿ ನಾವು ಕಂಡುಹಿಡಿದಿರುವಂತ ಅಂದ್ರೆ ವಿಜ್ಞಾನಿಗಳು ಕಂಡುಕೊಂಡಿರುವಂತಹ ಒಂದು ಪ್ರಭೇದ ಮಾತ್ರ ತುಂಬಾ ತೀವ್ರವಾಗಿ ಸ್ಪ್ರೆಡ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಒಂದು ಅಲರ್ಟ್ ಕೊಟ್ಟಿರೋದು. ಅದನ್ನು ಹೊರತುಪಡಿಸಿದ್ರೆ ಉಳಿದಂತಹ ಯಾವುದೇ ಪ್ರಭೇದಗಳು ಕೂಡ ಅವು ಹೆಚ್ಚು ಏನು ಆಪತ್ತನ್ನು ತರುವಂತದ್ದಲ್ಲ. ಆ ಒಂದು ಕಾರಣದಿಂದಾಗಿ ಇದುವರೆಗೆ ಕೋವಿಡ್ಗೆ ಯಾವೆಲ್ಲ ಚಿಕಿತ್ಸೆಯನ್ನ ಕೊಡೋದಿರ್ಬೋದು ಅಥವಾ ಈ ಒಂದು ಲಸಿಕೆಯ ಕಾರ್ಯಕ್ರಮ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಅಂತ. ಸೊ ಈಗ ಇರುವಂತಹ ಒಂದು ಪ್ರಶ್ನೆ ಅಂದ್ರೆ ಈಗ ಬಂದಿರುವಂತಹ ಒಂದು ವೈರಸ್ಸಿನ ಅಪಾಯ ನಮಗೆ ಗೊತ್ತಾಗಿದೆ, ಉಳಿದಂತಹ ಪ್ರಭೇದಗಳು ಮತ್ತಷ್ಟು ಮ್ಯೂಟೇಟ್ ಆಗುತ್ತೆ ಮುಂದೆ, ಆ ಮ್ಯೂಟೇಟ್ ಆದಂತವು ಮತ್ತಿನ್ ಯಾವ ರೀತಿಯ ಆಪತ್ತುಗಳನ್ನ ತಂದೊಡ್ಬೋದು ಅಂತ. ಸೊ ನಿರಂತರವಾಗಿ ವಿಜ್ಞಾನಿಗಳು, ಸಂಶೋಧಕರು ಮತ್ತು ವೈದ್ಯರು ಇದ್ರ ಬಗ್ಗೆ ಒಂದು ಸ್ಟಡಿಯನ್ನ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ವೈರಸ್ ಯಾವಾಗ ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ಬರೋದಿಲ್ವೋ, ಯಾವಾಗ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ಅದು ಆಗುವಂತಹ ಪ್ರತಿಯೊಂದು ಮ್ಯೂಟೇಷನ್ ಕೂಡ ಆಪತ್ತನ್ನ ಕೊಡುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲೇ ಒಂದು ಸಂಶೋಧನೆಯನ್ನು ಮಾಡುವಂಥದ್ದು. ಹೇಳೋದಿಕ್ಕಾಗಲ್ಲ ಯಾವಾಗ ಯಾವ ಮ್ಯೂಟೇಷನ್ ಯಾವ ರೀತಿ ರಿಯಾಕ್ಟ್ ಆಗ್ಬೋದು ಅಂತ. ಸೊ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಬೇರೆ ಬೇರೆ ದೇಶಗಳಿಂದ
ಏನು ಹುಟ್ಟಿದೆ ಅಂತ ಹೇಳಲಾಗ್ತಾ ಇರುವಂತಹ ಮ್ಯೂಟೇಷನ್ಗಳೆಲ್ಲ ಇವಾಗ ನಮ್ಮ ಕರ್ನಾಟಕದಲ್ಲಿ ಕಂಡಿರೋ ರೀತಿನಲ್ಲೇ ಇಲ್ಲಿ ಮ್ಯೂಟೇಟ್ ಆಗಿರುವಂತವು ಬೇರೆ ದೇಶಗಳಲ್ಲೂ ಕೂಡ ಕಂಡಿರುವಂತಹ ಸಾಧ್ಯತೆ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಅಪಾಯದ ಮಟ್ಟ ಹೆಚ್ಚಿರುವಂತಹ ಒಂದು ಮ್ಯೂಟೆಂಟ್ ಬಗ್ಗೆ ಮಾತ್ರ ನಾವು ವರಿ ಮಾಡಬೇಕು. ಅದನ್ನ ಹೊರತುಪಡಿಸಿದ್ರೆ ಉಳಿದಂತೆ ಎಲ್ಲಾ ವೈರಸ್ ಅನ್ನ ಯಾವ ರೀತಿ ಟ್ರೀಟ್ ಮಾಡ್ತೀವೋ ಅದೇ ರೀತಿ ಕಂಟಿನ್ಯೂ ಮಾಡಬಹುದು ಅನ್ನೋದನ್ನ ಇಲ್ಲಿನ ತಜ್ಞ ವೈದ್ಯರು ಹೇಳಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸೌಮ್ಯ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್, ಗಮನಿಸ್ತಾ ಇದ್ರಲ್ಲ ಇಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ದೇಶಗಳಿಂದ ಬಂದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಭೇದಗಳು ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಬರ್ತಾ ಇರುವಂತದ್ದು. ಇನ್ನ ತಜ್ಞ ವೈದ್ಯರಾಗಿರುವಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ಸರ್. ನಮಸ್ಕಾರ, ಗುಡ್ ಮಾರ್ನಿಂಗ್ ಸರ್. ಈಗ ಬೇರೆ ಬೇರೆ ದೇಶಗಳಿಂದ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಅದರ ಒಂದು ಪರಿಣಾಮಗಳು ಒಂದೊಂದು ರೀತಿಯಾಗಿರುತ್ತೆ. ಹಾಗೇನೆ ಕರ್ನಾಟಕದಲ್ಲಿ ಕೂಡ ಪತ್ತೆ ಆಗಿರುವಂತಹ ಕೊರೋನಾದಲ್ಲಿ 7 ರೀತಿಯಾದಂತಹ ಪ್ರಭೇದ, ಅಂದ್ರೆ ಬೇರೆ ಬೇರೆ ದೇಶಗಳಿಂದ ಬಂದಂತಹ ಸಂದರ್ಭದಲ್ಲಿ ಆ ಪ್ರಭೇದಗಳ ಪರಿಣಾಮಗಳು ಹಾಗೆ ಅದು ಆಗ್ತಾ ಮಾಡ್ತಾ ಇದ್ದಂತ ಒಂದು ಡಿಫ್ರೆನ್ಸ್ಗಳು ತುಂಬಾ ಬೇರೆ ಬೇರೆ ಇತ್ತು. ಈಗ ಬ್ರಿಟನ್ ಇಂದ ಬರುವಂತಹ ಸಾಧ್ಯತೆ ಇರುವಂತಹ ಆ ಒಂದು ಹೈಸ್ಪೀಡ್ ಕೊರೋನಾದ ಒಂದು ರೂಪಾಂತರಗೊಂಡಿರುವಂತಹ ಕೊರೋನಾದ ಒಂದು ಎಚ್ಚರಿಕೆನೂ ಕೂಡ ಅದೇ ರೀತಿಯಾಗಿದೆ ಅನ್ನೋ ಮಾಹಿತಿಯನ್ನ ಇಲ್ಲಿ ನಿಮಾನ್ಸ್ನ ವೈರಾಲಜಿ ಅವರು ಹೇಳಿದ್ದಾರೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಕರೆಕ್ಟ್ ಸರ್. ಅಂದ್ರೆ ಪ್ರತಿ ವೈರಸ್ಸು ಆ ಹವಾಗುಣಕ್ಕೆ ಅಲ್ಲಿರೋ ಸಂದರ್ಭಕ್ಕೆ ತಕ್ಕಂತೆ ಅದು ಮಾರ್ಪಾಡಾಗುತ್ತಾ ಹೋಗುತ್ತೆ. ಎಕ್ಸಾಕ್ಟ್ಲಿ. ಎಂಡ್ ಆಫ್ ದಿ ಡೇ ಸರ್ವೈವಲ್, ಅದು ಸರ್ವೈವ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಅದು ಬದಲಾವಣೆಗಳು ಮಾಡ್ಕೊಳ್ತಾ ಹೋಗ್ತದೆ. ಈಗ ಬ್ರಿಟನ್ ನಲ್ಲಿ ಇರೋದು ಸದ್ಯಕ್ಕೆ ನಮ್ಗೆ ಏನ್ ಗೊತ್ತಾಗಿದೆ, ಅದು 70% ಸ್ಪ್ರೆಡ್ ಫಾಸ್ಟರ್ ಆಗುತ್ತೆ ಕಂಪೇರ್ ಟು ಈಗಿರೋ ತಳಿಗೆ ಕಂಪೇರ್ ಮಾಡಿದಾಗ ಇದು 70% ಬೇಗ ಸ್ಪ್ರೆಡ್ ಆಗುವಂತ ಸಾಧ್ಯತೆ ಇದೆ. ಸೊ ಅದೇ ರೀತಿ ಅದು ಆಸ್ ಆಫ್ ಟುಡೇ ಕೇಸ್ ಫೆಟಾಲಿಟಿ ರೇಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಸಾವು ನೋವು ಗಿಡಾಗೋದೇನು ಹೆಚ್ಚಾಗಿ ಕಂಡಿಲ್ಲ. ಬಟ್ ಅದು ಟೈಮ್ ಇಸ್ ದ ಆನ್ಸರ್. ಇದು ಏನಾಗಿದೆ, ಸೈನ್ಸ್ ಗೆ ಅಥವಾ ವಿಜ್ಞಾನಕ್ಕೆ ಇದು ಮೊದಲನೇ ಸಲ ಈ ವೈರಸ್ ಅನ್ನ ನಾವು ಎಕ್ಸ್ಪೋಸ್ ಆಗ್ತಿರೋದು, ಎಲ್ರೂ ಕಲಿತಾ ಇದ್ದಾರೆ. ಸೊ ಎಲ್ರೂ ಈಗ ಈ ಬಾಲ್ಯಾವಸ್ಥೆಯಲ್ಲೇ ಇದ್ದೇವೆ. ಈ ವಿಚಾರವಾಗಿ ಬಂದಾಗ ನಮಗಿನ್ನೂ ಸಂಪೂರ್ಣವಾಗಿ ಅರ್ಥ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಸೌತ್ ಆಫ್ರಿಕಾ ಇನ್ನೊಂದು ಸ್ಟ್ರೈನ್ ಗೊತ್ತಾಗಿದೆ. ಸೊ ಅದೇ ರೀತಿ ಇಲ್ಲಿಗೆ ಬಂದಾಗ ಅವೆರಡು ಮಾರ್ಪಾಡಾಗಿ ನಮ್ ಕರ್ನಾಟಕದ್ದೇ ಅಥವಾ ತಮಿಳ್ನಾಡದೇ ಇನ್ನೊಂದು ಸ್ಟ್ರೈನ್ ಆಗ್ಬೋದು, ಯಾಕಂದ್ರೆ ಇಲ್ಲಿಗೆ ಅವಾಗುಣದ ತಕ್ಕನಾಗೆ. ಸೊ ಈ ಬದಲಾವಣೆಗಳು ಖಂಡಿತ ಇರುತ್ತೆ. ಸೊ ಎಂಡ್ ಆಫ್ ದ ಡೇ ಅದು ಸರ್ವೈವ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತದೆ. ಆ ಸರ್ವೈವ್ ಆಗ್ಲಿಕ್ಕೆ ಒಂದು ಹೋಸ್ಟ್ ಬೇಕು. ಆ ಹೋಸ್ಟ್ ಅನ್ನೋದು ಒಬ್ಬ ಮನುಷ್ಯ. ಸೊ ಮನುಷ್ಯನಿಂದ ಮನುಷ್ಯನಿಗೆ ಹರಡೋದನ್ನ ನಾವು ಕಟ್ ಮಾಡಿದ್ರೆ ಆ ಚೈನ್ ಕಂಟಿನ್ಯೂ ಆಗಲ್ಲ. ಜನಕ್ಕೆ ಇದು ಅರ್ಥ ಆಗ್ತಾ ಇಲ್ಲ. ಯಾರಿಗೆ ಕಾಯಿಲೆ ಬಂದ ಕೂಡ್ಲೆ ಅಥವಾ ಸಿಂಪ್ಟಮ್ಸ್ ಬಂದ ಕೂಡ್ಲೆ ಅವ್ರು ಫಸ್ಟ್ ಥಿಂಗ್ ಐಸೋಲೇಟ್ ಆಗ್ಬೇಕು, ಈ ಮದುವೆಗಳು ಸಮಾರಂಭಗಳಿಗೆ ಅಟೆಂಡ್ ಮಾಡಬಾರ್ದು. ಜನಕ್ಕೆ ಏನು ಈಗ ದೃಷ್ಟಿಕೋನ ಇದೆ ಅಂದ್ರೆ ಇದೆಲ್ಲ ಹೊರಟೋಗಿದೆ, ಇದೆಲ್ಲ ಮುಗಿದೋಗಿದೆ ಕತೆ ಅನ್ನೋ ತರ. ಈಗ ನೋಡಿ, ಹೊಸದಾಗಿ UK ಸ್ಟ್ರೈನ್ ಇಂದ ಹೊಸ ಸ್ಟ್ರೈನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಭಯ ನಮಗೆ. ಸೊ ಅಲ್ಲಿ ಪ್ರತಿ 40 ಸೆಕೆಂಡ್ಗೆ ಒಬ್ಬ ಮನುಷ್ಯ ಸಾಯ್ತಿದ್ದಾನೆ UKಯಲ್ಲಿ, ಪ್ರತಿ 40 ಸೆಕೆಂಡ್ಗೆ, ನಾಟ್ ಈವನ್ ಎ ಮಿನಿಟ್. ಸೊ ಇಂಥದ್ದನ್ನ ನಾವು ತಿಳ್ಕೊಂಡಾಗ ನಮ್ಗೆ ಆ ಭಯದಲ್ಲಿ ಅಥವಾ ಮುಂಜಾಗ್ರತೆ ನಾವು ವಹಿಸ್ಬೇಕು. ಸೊ ಈಗಾಗ್ಲೇ ನೋಡಿ, ಫ್ಲೈಟ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ, ಇವೆಲ್ಲ ಅಪ್ರಿಶಿಯೇಟ್ ಮಾಡಬೇಕಾದದ್ದು. ಬಟ್ ಆಲ್ರೆಡಿ ವಿ ಆರ್ ಲೇಟ್ ಅನ್ಸುತ್ತೆ, ಯಾಕಂದ್ರೆ ಈ ಸ್ಟ್ರೈನ್ UKಯಲ್ಲಿ ಸೆಪ್ಟೆಂಬರ್ ಇಂದ ಕಂಡಿದೆ. ಅವ್ರು ಇಷ್ಟು ವರ್ಷ ಅಂದ್ರೆ ಇಷ್ಟು ತಿಂಗಳುಗಳು ಇದನ್ನ ಸ್ಟಡಿ ಮಾಡಿ ಆ ಜಿನೋಮಿಕ್ ಸೀಕ್ವೆನ್ಸಿಂಗ್ ಅಂತ ಈಗ ನಮ್ ನಿಮ್ಮನ್ಸಲ್ಲೂ ಮಾಡ್ತಾ ಇದ್ದಾರೆ, ಅದರಲ್ಲಿ ನಮಗೆ ಈ ತಳಿ ಯಾವ ಪ್ರಭೇದದ್ದು ಅಂತ ಗೊತ್ತಾಗ್ತದೆ. ಸೊ ಅದರ ಎಫೆಕ್ಟ್ಸ್ ಏನು ಅಂತ ಗೊತ್ತಾಗ್ತಿರೋದು ಈಗ. ಈಗ ಎಕ್ಸಾಕ್ಟ್ಲಿ. ಆ 70% ಅಂತ ಏನು ಫಾಸ್ಟರ್ ಸ್ಪ್ರೆಡ್ ಅನ್ನೋದು ಅವರು ಸುಮಾರು 2 ತಿಂಗಳು ಸ್ಟಡಿ ಮಾಡಿದ್ಮೇಲೆ ಗೊತ್ತಾಗಿದೆ. ಯಾಕಂದ್ರೆ ಇದುವರೆಗೂ ಈ ಕರೋನಾ ಅಲ್ಲೇ 4,000+ ಮ್ಯೂಟೇಷನ್ಸ್ ಚೇಂಜಸ್ ಆಗಿದೆ, ಅದು ಡಾಕ್ಯುಮೆಂಟೆಡ್. ಬಟ್ ಅವ್ಯಾವ ತಲೆ ಕೆಡಿಸ್ಕೊಳ್ಳೋ ತರ ಇರ್ಲಿಲ್ಲ. ಬಟ್ ಈಗ ಆಕ್ಚುಲಿ ಮಾತಾಡ್ತಿದ್ರು ಅವಾಗೆಲ್ಲ, ಅಮೆರಿಕಾದಲ್ಲಿ ಪತ್ತೆ ಆಗಿರುವಂತ ಕೊರೋನಾ ಏನಿದೆ ಅದು ತುಂಬಾ ಎಫೆಕ್ಟಿವ್, ಬೇಗ ಅಲ್ಲೂ ಕೂಡ ಹರಡುತ್ತೆ, ಅದಕ್ಕೋಸ್ಕರನೇ ಅಲ್ಲಿ ಸಾವಿನ ಸಂಖ್ಯೆ ಮತ್ತೆ ಬೇಗ ಆ ಒಂದು ವರದಿ ಆಗ್ತಾ ಇರುವಂತ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಇರುವಂತದ್ದು. ಬಟ್ ಅದು ಇಂಡಿಯಾಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಟೆಂಪರೇಚರ್ ಮೇಲೆ ಅಷ್ಟೊಂದು ಪರಿಣಾಮ ಬಿದ್ದಿಲ್ಲ, ಈ ರೀತಿಯಾಗೆಲ್ಲ ಮಾತನಾಡ್ತಾ ಇದ್ರು. ಕರೆಕ್ಟ್. ವಿರುಲೆನ್ಸ್ ಅಂತ ಹೇಳ್ತೀವಿ, ವಿರುಲೆನ್ಸ್ ಅಂದಾಗ ಆ ಸ್ಟ್ರೈನ್ ಮೇಲೆ, ಅದೇ ನಮಗ್ ಭಯ ಇರೋದು. ಈಗ ಯಾಕಂದ್ರೆ ನಮ್ಗೆ ಈಗ ಯಾಕೆ ಹೊಸ ಭಯ ಹುಟ್ಟತಾ ಇದೆ ಅಂತ ಹೇಳಿದ್ರೆ, ಈಗ 3 ತರದ ವ್ಯಾಕ್ಸಿನ್ ನಾವು ಆಲ್ಮೋಸ್ಟ್ ರೆಡಿ ಮಾಡಿದೆ. ಅದ್ರಲ್ಲಿ ಒಂದಂತೂ ಈಗ ಆಲ್ರೆಡಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಫೈಜರ್. ಸೊ ಈ ಪ್ರಭೇದ ತುಂಬಾ ಚೇಂಜಸ್ ಆದ ಮ್ಯೂಟೇಷನ್ ಆ ವ್ಯಾಕ್ಸಿನ್ ಅಲ್ಲಿ ಕೆಲಸ ಮಾಡೋ ಅನ್ನೋದು ದೊಡ್ಡ ಭಯ ಕಾಣ್ತಾ ಇದೆ. ಬಟ್ ಅಫ್ಕೋರ್ಸ್ ಈಗ ಸದ್ಯಕ್ಕೆ ರಿಪೋರ್ಟ್ಸ್ ಪ್ರಕಾರ ಈ ಮ್ಯೂಟೇಷನ್ ಏನಾಗಿದೆ, ಒಂದು ಸ್ಪೈಕ್ ಪ್ರೋಟೀನ್ ಅಲ್ಲಿ ಆಗಿದೆ, ಹಲವಾರು ಸ್ಪೈಕ್ ಪ್ರೋಟೀನ್ ಗಳಿದಾವೆ, ಇದರಲ್ಲಿ ಒಂದು ಸ್ಪೈಕ್ ಪ್ರೋಟೀನ್ ಆಗಿರೋದ್ರಿಂದ ವ್ಯಾಕ್ಸಿನ್ ಕೆಲಸ ಮಾಡಲ್ಲ ಅನ್ನೋದು ತುಂಬಾ ರಿಮೋಟ್ ಪಾಸಿಬಿಲಿಟಿ. ಸೊ ಖಂಡಿತವಾಗ್ಲೂ ವ್ಯಾಕ್ಸಿನ್ ಈಗಿರೋ ಸ್ಟ್ರೈನ್ ಗೆ ಕೆಲಸ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಅದಕ್ಕೂ ಪರೀಕ್ಷೆಗಳು ಸ್ಟಾರ್ಟ್ ಮಾಡಿದ್ದಾರೆ. 100% ಅಲ್ಲ ಅಂದ್ರು 60% ಆದ್ರೂ ವರ್ಕ್ಔಟ್ ಆಗುತ್ತೆ ಅನ್ನೋದು.
ಡೆಫಿನೆಟ್ಲಿ ಇದೆ, ಡೆಫಿನೆಟ್ಲಿ ಇರುತ್ತೆ. ಇನ್ ಕೇಸ್ ಆಮೇಲೆ ಜನಕ್ಕೆ ಏನೋ ಒಂದು ಸಂದೇಶ ಅಂತ ಹೇಳಿದ್ರೆ, ಇನ್ ಕೇಸ್ ಹೊಸ ಸ್ಟ್ರೈನ್ ಬಂದ್ರು ನೆಕ್ಸ್ಟ್ 6 weeks ಅಲ್ಲಿ ನಾವು ಹೊಸ ಸ್ಟ್ರೈನ್ಗೂ ವ್ಯಾಕ್ಸಿನ್ ಉತ್ಪಾದನೆ ಮಾಡಬಹುದು. ಆ ತರ ಇವಾಗ ಟೆಕ್ನಾಲಜಿ ಇದೆ. ಸೊ ಹಂಗಾಗಿ ಯಾರು ವ್ಯಾಕ್ಸಿನ್ ಬಗ್ಗೆ ಎರಡು ಚಿಂತೆ ಮಾಡುವಂತದ್ದು ಬೇಡ. ಅದೇ ಆ ಫೈಸರ್ ಕಂಪ್ನಿಯವರು ಅದನ್ನೇ ಹೇಳಿಕೆ ಕೊಟ್ಟಿದ್ದಾರೆ ಸರ್, ಇನ್ನೊಂದು 6 weeks ಅಲ್ಲಿ ನಾವು ರೆಡಿ ಆಗ್ತೀವಿ, ಈಗ ಹೊಸದಾಗಿ ರೂಪಾಂತರಗೊಂಡಿರುವಂತಹ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಿ ಅದಕ್ಕೂ ಕೂಡ ಈ ವ್ಯಾಕ್ಸಿನ್ ನಲ್ಲಿ ಯಾವ ರೀತಿಯಾಗಿ ಮಾರ್ಪಾಡು ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ಪಾಸಿಬಿಲಿಟಿ ಇದೆ. ಇದು ಯಾಕೆ ಜನಕ್ಕೆ ಸಂದೇಶ ಕೊಡ್ತಿದೀವಿ ಅಂದ್ರೆ, ಈ ಜನಕ್ಕೆ ಮೂಢನಂಬಿಕೆ ಜಾಸ್ತಿ ಇರ್ತದೆ. ಎಕ್ಸಾಕ್ಟ್ಲಿ, ಈ ಒಂದು ರಾಂಗ್ ಮೂವ್ ಏನ್ ಹೇಳ್ತಾರೆ, ಯಾರೋ ಹೇಳ್ತಾರೆ ಅಯ್ಯೋ ವ್ಯಾಕ್ಸಿನ್ ಕೆಲಸ ಮಾಡಲ್ವ ಅಂತ ಅಂದ್ರೆ ಮುಗಿದೋಯ್ತು, ಎಲ್ಲರೂ ಅದನ್ನೇ ಸ್ಪ್ರೆಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ವ್ಯಾಕ್ಸಿನ್ ಯೂಸ್ಲೆಸ್ ಅಂತ ತಗೋಬೇಡಿ ತಗೋಬೇಡಿ ಅಂತ. ಸೊ ವ್ಯಾಕ್ಸಿನ್ ಬಹಳ ಮುಖ್ಯ, ಯಾಕಂದ್ರೆ ನಾವು ಆ ಸ್ಪ್ರೆಡ್ ಅನ್ನ ಸ್ಪೀಡ್ ಅನ್ನ ಕಟ್ ಮಾಡ್ಲಿಕ್ಕೆ, ಇದನ್ನ ಎರಡಿಕೇಟ್ ಮಾಡ್ಲಿಕ್ಕಲ್ಲ, ನಾವು ಸಂಪೂರ್ಣ ನಿರ್ಮೂಲನೆ ಮಾಡ್ಲಿಕ್ಕೆ ಸದ್ಯಕ್ಕೆ ಸಾಧ್ಯ ಇಲ್ಲ. ಹೌದು ಹೌದು. ಇನ್ನು 2-3 ವರ್ಷ ಇದು ಸೀಸನಲ್ ಫ್ಲೂ ತರ ಈಗೇನ್ ಕಾಮನ್ ಕೋಲ್ಡ್ ಬರುತ್ತೆ ಆ ತರ ಖಂಡಿತವಾಗ್ಲೂ ನಮ್ಮ ಕ್ಲೈಮೇಟ್ ಉಳ್ಕೊಳ್ಳುತ್ತೆ. ಬಟ್ ವ್ಯಾಕ್ಸಿನ್ ಏನಾಗುತ್ತೆ, ಆ ಸ್ಪ್ರೀಡ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಮಾಡುವಂತದನ್ನ ಕಂಟ್ರೋಲ್ ಮಾಡ್ತೀವಿ ಅಂತ ಸ್ಲೋ ಮಾಡ್ತೀವಿ. ಅದಕ್ಕೋಸ್ಕರ ವ್ಯಾಕ್ಸಿನ್ ತಗೋಬೇಕು, ಎಸ್ಪೆಷಲಿ ರಿಸ್ಕ್ ಗ್ರೂಪ್. ಚೈನ್ ಲಿಂಕ್ ಬ್ರೇಕ್ ಹಾಕ್ಬೇಕು, ಬ್ರೇಕ್ ಆಗ್ಬೇಕು. ಅದು ಸಿಂಪಲ್ ಆಗಿ ಸರ್, ವ್ಯಾಕ್ಸಿನ್ ಬೇಕಾಗಿಲ್ಲ. ನಾವು ನಮ್ಮ ಕೈ ಬಾಯಿ ಸುತ್ತ ಇಟ್ಕೊಳ್ಳೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಮಾಸ್ಕ್ ಹಾಕೊಳ್ಳೋದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಅನ್ಫಾರ್ಚುನೇಟ್ಲಿ ನಮ್ಮ ಜನ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇಲ್ಲ, ದಟ್ ಇಸ್ ಅ ಪ್ರಾಬ್ಲಮ್. ಆ ಸ್ಟ್ರಿಕ್ನೆಸ್ ಅಂದ್ರೆ ಈಗ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟಿದೆ. ಈಗ ನೀವು ನೋಡಿದ್ರೆ ಎಲ್ಲರೂ ಎಲ್ಲರ ಮನೆಗೆ ಹೋಗೋದು, ಸಮಾರಂಭಗಳಲ್ಲಿ ಸೇರೋದು, ಕೂಡೋದು, ಇಂಥದ್ದೆಲ್ಲ ಮಾಡ್ತಾ ಇರುವಾಗ ಇದನ್ನ ನಾವು ಲಿಂಕ್ ಡಿಲಿಂಕ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಎಂಡ್ ಆಫ್ ದ ಡೇ ವ್ಯಾಕ್ಸಿನ್ ಎಲ್ರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಬರೀ ಹೈ ರಿಸ್ಕ್ ಗ್ರೂಪ್ ಮಾತ್ರ ಕೊಡ್ತೇವೆ. ಸೊ ಆ ಹೈ ರಿಸ್ಕ್ ನವರು ದಯವಿಟ್ಟು ತಗೊಳ್ಳಿ. ಮಿಕ್ಕದವರು ಈ ಮಾಸ್ಕಿಂಗು, ಫಿಸಿಕಲ್ ಡಿಸ್ಟೆನ್ಸಿಂಗು, ಕೈ ಶುದ್ಧ ಮಾಡ್ಕೊಳ್ಳೋದು, ಈ ಕಾನ್ಸೆಪ್ಟ್ ಅಲ್ಲಿ ಇದ್ರೆ ಸಾಕು, ನಾವು ಈ ಚೈನ್ ಅನ್ನ ಖಂಡಿತವಾಗ್ಲೂ ಬ್ರೇಕ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಚೆನ್ನಾಗಿ ಕ್ಲಾರಿಟಿ ಕೊಟ್ರಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ರಾಜ್ಯದಲ್ಲಿ ಹೈಸ್ಪೀಡ್ ವೈರಸ್, ಲಾಕ್ಡೌನ್ ಸೀಲ್ಡೌನ್, ಶಾಲೆಗಳ ಕತೆ ಏನಾಗುತ್ತೆ, ಸರ್ಕಾರದ ನಿರ್ಧಾರ ಏನು, ಹೈಸ್ಪೀಡ್ ಕೊರೋನಾ. ಭಾರತ ಅಂತ ಅಲ್ಲ, ಎಲ್ಲ ದೇಶಗಳಲ್ಲೂ ಕೂಡ ಈಗ ಲಂಡನ್ ನಲ್ಲಿ ಪತ್ತೆ ಆಗಿರುವಂತ ಆ ಒಂದು ರೂಪಾಂತರಗೊಂಡಿರುವಂತ ಕೊರೋನಾದಿಂದ ಆತಂಕ ಅಂತೂ ಇದೆ. ದೇಶದಲ್ಲೂ ಕೂಡ ಅಷ್ಟೆ, ಹೈಸ್ಪೀಡ್ ಕೊರೋನಾದ ಟೆನ್ಷನ್ ಇರುವಂತದ್ದು. ಕಡಿಮೆ ಆಯ್ತು ಅನ್ನುವಾಗ್ಲೇ ಮತ್ತೆ ಆತಂಕ ಶುರುವಾಗ್ತಾ ಇದೆ ರೂಪಾಂತರಗೊಂಡಿರುವಂತ ಕೊರೋನಾದಿಂದ. ಆಗ ವುಹಾನ್ ಆಗಿತ್ತು, ಈಗ ಬ್ರಿಟನ್ನ ಲಂಡನ್ ಸೋಂಕು.